ಸೊ ನಿಮಗೆಲ್ಲ ಗೊತ್ತು ಇವಾಗ ರಾಜ್ಯಾದ್ಯಂತ ಎಲ್ಲ ಒಂದು ಶಾಲಾ ಕಾಲೇಜುಗಳು ಬಂದ್ ಆಗಿದ್ದಾವೆ. ಸೊ ಎಲ್ಲ ರೀತಿಯ ಒಂದು ಬಂದ್ ಎಲ್ಲ ಒಂದು ಬಸ್ ಸ್ಟ್ರೈಕ್ ಕೂಡ ಆಗಿದ್ದಾವೆ. ಸೊ ಇವಾಗ ಬಸ್ ಸ್ಟ್ರೈಕ್ ಸ್ವಲ್ಪ ಬಸ್ ಒಂದು ದಿನಕ್ಕೆ ಒಂದು ಒಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಬರೀ 2-3 ಬಸ್ ಅಷ್ಟೇ ಅಡ್ಡಾಡಾಗತ್ತೆ. ಓಕೆ, ಮೊದಲೆಲ್ಲ 10-12 ಬಸ್ ಅಡ್ಡಾಡು ಕಾಲದಲ್ಲಿ. ಓಕೆ, ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತು ಇವಾಗ ಬಂದ್ ಮಾಡಿದ್ರು, ಅದು ಎಷ್ಟುವರೆಗೂ ಸತ್ಯ ಎಷ್ಟುವರೆಗೂ ಅಸತ್ಯ ಅನ್ನೋದು ಹೇಳ್ತೀನಿ ನೋಡ್ರಿ. ಸೊ ಫಸ್ಟ್ ಆಫ್ ಆಲ್ ಇವತ್ತು ಮೀಟಿಂಗ್ ನಡೆಸಿದ್ರೆ ಹೌದಾ, ಸೊ ಮೀಟಿಂಗ್ನಲ್ಲಿ ಏನು ಕೈಗೊಂಡ್ರಂದ್ರೆ ಈ ಬರುವಂಥ 7 ದಿನ ಫುಲ್ ಲಾಕ್ಡೌನ್ ಮಾಡಿಸೋಣ. ಸೊ ದ್ಯಾಟ್ ಎಲ್ಲ ಒಂದು ಕೊರೋನಾ ಕಡಿಮೆ ಆತಂದ್ರೆ ಮತ್ತೆ ಅವ್ರು ಇನ್ನೊಂದು ಚಾಲು ಮಾಡ್ಕೋಬೋದು ಅಂತ. ಓಕೆ, ಸೊ ಈ ರೀತಿ ನ್ಯೂಸ್ ಬಂದಿದೆ. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ನೀವು ಅದನ್ನು ಯೂಸ್ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟೇ ನೀವು ಇದನ್ನು ನ್ಯೂಸನ್ನು ಸ್ಪ್ರೆಡ್ ಮಾಡಬೇಕು. ನೀವು ಹೆಂಗೆ ಸ್ಪ್ರೆಡ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ಯಾಕಂದರೆ ನೋಡಿರಿ ಸೋಷಿಯಲ್ ಮೀಡಿಯಾ ಅಂದ್ರೆ ಹೆಂಗಿರುತ್ತೆ, ನೀವು ಸ್ಪ್ರೆಡ್ ಮಾಡಿದರೆ ಅದು ಪ್ರಾಪರಾಗಿ ಕರೆ ಆಗ್ತದೆ. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಕರೆ ಇದೆ, ಎಲ್ಲ ಒಂದು ಆಫೀಷಿಯಲ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಆ ಆಫೀಷಿಯಲ್ ನೋಟಿಫಿಕೇಶನ್ ಪ್ರಕಾರ ನಿಮಗೆ ಕಾಲೇಜು ಮತ್ತು ಶಾಲಾ ಕಾಲೇಜುಗಳು ಆಲ್ಮೋಸ್ಟ್ ಆಲ್ ಬಂದ್ ಆಗ್ತವೆ. ಓಕೆ, ಆಲ್ಮೋಸ್ಟ್ ಬಂದ್ ಆಗಿದ್ದಾವೆ. ಓಕೆ, ಇವತ್ತು ನ್ಯೂಸ್ ಬಂತಂದ್ರೆ ನಾಳೆ ಅಂತ ಬಂದ್ ಆಗೋದೆ, ಇವತ್ತು ರಾತ್ರಿ ರಾತ್ರಿನ ಎಲ್ಲ ನ್ಯೂಸ್ ಸ್ಪ್ರೆಡ್ ಆಗ್ತದೆ ಅದು. ಸೊ ಎಷ್ಟಾಗುತ್ತೆ ಶೇರ್ ಮಾಡಿ, ನಿಮ್ಮ ಟೀಚರ್ಸ್ ಆಗಿರ್ಬೋದು, ನಿಮ್ಮ ಕಾಲೇಜಿನ ಗ್ರೂಪ್ ಆಗಿರ್ಬೋದು, ಎಲ್ಲ ಕಡೆ ಶೇರ್ ಮಾಡಿರಿ. ಸೊ ದ್ಯಾಟ್ ಈ ಒಂದು ನ್ಯೂಸ್ ಸ್ಪ್ರೆಡ್ ಆಗಿ ನೀವು ಮನೆಯಲ್ಲಿ ಕುಂತು ಅಭ್ಯಾಸ ಮಾಡ್ಕೋರಿ, ಬಟ್ ಕೊರೋನಾ ದೂರ ಇರಿ, ಯಾಕಂದ್ರೆ ಕೊರೋನಾ ಭಾಳ ಹೆಚ್ಚಾಗ್ತಾ ಇದ್ದಾರೆ. ನಿಮ್ಗೆ ಕೇಳೋದು ಒಂದು. ಓಕೆ, ಸೊ ನೋಡಿದಂತೆ ಮತ್ತೇನಾದರೂ ನಿಮಗೆ ಎಜುಕೇಷನ್ ಸ್ಕಾಲರ್ಶಿಪ್ ಆಗಿರ್ಬೋದು ಅಪ್ಡೇಟ್ಸ್ ಬಗ್ಗೆ ಬೇಕಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಥ್ಯಾಂಕ್ ಯು, ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.